ವಿಜಯಪುರದ ಹೆಣ್ಮಗಳು ಹರಟೆ ಎಲ್ಲಿ ಬಂದಿಗಳು ನಮ್ಮಪ್ಪ ಸ್ವಲ್ಪ ಕಲಾಕಾರ ನಾ ಅದಕ್ಕೆ ಹೇಳ್ತಿರ್ತೀನಿ ಅಪ್ಪನಿಂದನೇ ಕಲರ ಕಲರ್ ಕಲೀರ್ ಬಂದದ್ದು ಅಂತೇಳಿ ಆಮೇಲೆ ನಮ್ಮ ಬೊಮ್ಮನ್ ಡಾಕ್ಟರ್ ಅವರು ಏನವಾ ಇಂದು ಬರೇ ಕುರುಡಿ ಕುಂಟಿ ಪಾತ್ರ ಮಾಡ್ತಿ ಇನ್ನು ಹುಚ್ಚಿ ಪಾತ್ರ ಒಂದು ಮಾಡಿಬಿಡು ಅಂದರು ನನ್ನ ಜೀವನದೊಳಗ ಮುಂದೆ ಹುಚ್ಚಿಯಾಗ ಸಂದರ್ಭ ಬಂತು ಆದ್ರ ಹುಚ್ಚಿ ಆಗ್ಲಿಲ್ಲ ಯಾರು ಯಾರು ಹುಚ್ಚರಾಗ್ತಾರ ಅಂದ್ರೆ ಬಹಳ ಸ್ವಾರ್ಥಿಗಳು ಹುಚ್ಚರಾಗ್ತಾರ ಈ ಬೇಗ ನೀಗಲಿ ಮನಸ್ಸು ಹಗುರವಾಗಲಿ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ಹೇಗಿದ್ದೀರಿ ಕಾಯಿ ಅಮ್ಮ ನಮಸ್ತೆ ಹೇಗಿದ್ದೀರಿ ಅಯ್ಯೋ ಅಮ್ಮ ನಾವು ನಿಮ್ಮ ತುಂಬ ನೋಡಿದ್ದೀವಿ ಅಮ್ಮ ನಿಮ್ಮ ಕಾರ್ಯಕ್ರಮಗಳ ಅಭಿಮಾನಿ ನಾನು ಹೇಗಿದ್ದೀರಿ ಅಮ್ಮ ನಿಮ್ಮ ಭಾಷೆನೇ ಬೋಲ್ ಚಂದ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಹಾಂ ಮೇಡಮ್ ಹಾಂ 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 ಹಲೋ ಮೇಡಮ್ ನೀವು ನಿಮ್ಮ ಮಗಳು ಏನು ಹೇಳ್ಬೇಕಾಗಿಲ್ಲ ಇಲ್ಲ ಇಲ್ಲ ಹ್ಞೂ ನಮಸ್ಕಾರ ರೀ ಪರಮೇಶ್ವರ್ ನಮಸ್ಕಾರ ಆರಾಮದೀನಿ ನೋಡ್ರಿ ನಾನು ನಿಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ದ ಒಬ್ಬ ಅಭಿಮಾನಿ ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ನೋಡ್ಕೋತ ರೀ ಬಹಳಷ್ಟು ಜನರು ಈ ಕಲಾವಿದರು ಸಂಗೀತಗಾರರು ಚಿತ್ರ ತಾರೆಯರು ಅವರ ಬಣ್ಣದ ಬದುಕಿನ ಹಿಂದಿನ ಕಥೆ ಅವರ ನೋವು ಕಷ್ಟ ಅವೆಲ್ಲವುಗಳನ್ನು ನೋಡ್ಕೊತ ಬಂದೆ ಮೊನ್ನೆ ಭಾಳ ಆಯಿತು ನಿಮ್ಮ ಮನೆಯಿಂದ ಒಂದು ನೋಡಿದೆವು ರೀ ನಾವು ಸವಿತಾ ಅವ್ರನ್ನ ನೋಡಿದ್ವಿ ನಿಮ್ಮ ಮಗನ ನೋಡಿದ್ವಿ ಕಲಾ ಮಾಧ್ಯಮ ಅದೊಂದು ಭಾಳ ಒಳ್ಳೆಯ ಯೂಟ್ಯೂಬ್ ಚಾನಲ್ರಿ ನಾ ನೋಡ್ರಿ ವಿಜಾಪುರ ಜಿಲ್ಲೆಯವಳು ವಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನೊಳಗೆ ಭೂಯಾರ ಅಂತ ಒಂದು ಊರು ಬರ್ತದೆ ಹಳ್ಳಿ ಖ್ಯಾಡ್ಗಿ ನಮ್ಮ ಅಪ್ಪಾಜಿ ಊರು ಅದ ರೀ ಅದೇ ಊರು ನಮ್ಮ ತಾಯಿ ಊರು ವಿಜಾಪುರ ಜಿಲ್ಲಾ ನಾಗಠಾಣ ನಾಗಠಾಣ ಅನ್ನುವಂಥ ಒಂದು ಊರು ವಿಜಾಪುರದಿಂದ ಜಸ್ಟ್ ಒಂದು ಹದಿನೇಳು ಕಿಲೋಮೀಟರ್ ಅದ ರೀ ಇಂಡಿ ತಾಲ್ಲೂಕು ಅಪ್ಪನ ಊರು ಅಪ್ಪರು ಈಗ ಕಲೀಲಿಕ್ಕ ವಯಸ್ಸಿನ ಮಿತಿ ಇಲ್ಲ ನಮ್ಮಪ್ಪರು ಮೊದಲು ಹೈಸ್ಕೂಲ್ ಟೀಚರ್ ಇದ್ದರಿ ಇಂಡಿಯೊಳಗೆ ಶಾಂತೇಶ್ವರ ಕಾಲೇಜಿದೊಳಗೆ ಆದರು ಹೆಡ್ ಮಾಸ್ಟರ್ ಆದರು ಆಮೇಲೆ ಐದು ಮಕ್ಕಳು ತಂದೆ ಆದ ಬಳಕೆ ಧಾರವಾಡಕ್ಕೆ ಹೋಗಿ ಎಮ್ ಎ ಮಾಡ್ಕೊಂಡು ಬಂದಿರಿ ಎಮ್ ಎ ಇನ್ ಇಂಗ್ಲೀಷ್ ಹೌದ್ರಿ ಐದು ಮಕ್ಕಳಾದ ಬಳಕೆ ಜೋಕ್ ಮಾಡ್ಲಾತಿಲ್ಲ ನಾನು ನಾನು ಮೂರನೇ ಮಗಳು ನನ್ನ ಮೇಲೆ ತಮ್ಮ ತಮ್ಮ ಮೇಲೆ ತಂಗಿ ಐದು ಮಕ್ಕಳಾದ ಬಳಕೆ ಧಾರವಾಡ ಬಸವರಾಜ ರಾಜಗುರು ಅವ್ರ ಚಾಳಿನೊಳಗೆ ನಮಗೆಲ್ಲ ಮನೆ ಮಾಡಿಟ್ಟು ತಾವೊಂದು ಬೇರೆ ಕಡೆ ರೂಮ್ ಮಾಡಿ ಹಾರ್ಡ್ ವರ್ಕ್ ಅಧ್ಯಯನ ಮಾಡಿ ಮಾಡಿ ಆ ಇಸ್ವಿಯೊಳಗೆ ಇಡೀ ಕರ್ನಾಟಕಕ್ಕೆ ಇಬ್ಬರೇ ಸೆಕೆಂಡ್ ಕ್ಲಾಸ್ ಬಂದರು ಅದರಲ್ಲಿ ನಮ್ಮ ಅಪ್ಪ ಒಬ್ಬರು ಇಡೀ ಕರ್ನಾಟಕ ಇಡೀ ಕರ್ನಾಟಕದೊಳಗೆ ಸ್ಟೇಟ್ ಅವಾಗ ಇಬ್ಬರೇ ಬಂದಿದ್ದರು ಸೆಕೆಂಡ್ ಕ್ಲಾಸ್ ಅಂತ ಅಪ್ಪ ಹೇಳ್ತಿದ್ದೀರಿ ಆಮೇಲೆ ಅವಾಗ ಎಮ್ಮೆ ಇಂಗ್ಲೀಷ್ ಮಾಡ್ಕೊಂಡು ಕೂಡಲೇ ಅಲ್ಲಿ ಇಂಡಿ ಜನ ಎಲ್ಲ ನಮ್ಮ ಅಪ್ಪರದ್ದು ಸ್ವಲ್ಪ ಒಳ್ಳೆಯ ಹೆಸರಿತ್ತು ಚ ಇಂಗ್ಲೀಷ್ಗೆ ಶಿವಶಂಕರ್ ಸಾಲಿಮಠ ಅಂಥೇಳಿ ಅಪ್ಪಾಜಿ ಶಿವಶಂಕರ್ ಸಾಲಿಮಠ್ ಅಂಥೇಳಿ ನಮ್ಮದು ಸಾಲಿಮಠ ಭಾಳ ದೊಡ್ಡ ಮನೆ ರೀ ಐದು ಜನ ಮತ್ಯಗಳು ಅವರು ಕಾಕ ಮಕ್ಕಳು ಕಾಕಾಗಳು ಯಾಕಂದ್ರೆ ಸಾಲಿ ಕಲ್ತು ಸಾಲಿ ಕಲ್ತು ಸಾಲಿ ಮಾಸ್ತರ್ ಆಗಿದ್ದಕ್ಕೆ ಸಾಲಿ ಮಠ ಬಂತು ಅಂತ ಹೇಳ್ತಿರ್ತಾರೆ ನಮ್ಮ ಮುತ್ಯಗಳು ಮಾಸ್ಟರ್ ರೀ ಅವ್ರ ಮಕ್ಳು ಮೇಸ್ಟ್ರು ಈ ನಮ್ಮ ಮನೆಯೊಳಗೆ ನಮ್ಮ ಕಲಬುರ್ಗಿಯೊಳಗೆ ನಾವು ಏನರ ಕಾರ್ಯಕ್ರಮ ಮಾಡಿದ್ರೆ ನಾವೇ ನೂರ ಒಂದು ನೂರ ಇಪ್ಪತ್ತೊಂದು ಮಂದಿ ಆಗ್ತೀವ್ರಿ ಹ್ಞೂ ನಾವೇ ಒಂದು ಹಂಡ್ರೆಡ್ ಮ್ಯಾಲ ಹಾಕ್ತಿವ್ರಿ ಹಂಗೆ ದೊಡ್ಡ ಕುಟುಂಬ ನಮ್ಮದು ಐದು ಮಕ್ಕಳು ಅದ್ರ ಹೇಳಿದ್ನಲ್ಲ ಎಮ್ ಎ ಮಾಡ್ಕೊಂಡು ಎಮ್ ಎ ಇಂಗ್ಲೀಷ್ ಮಾಡ್ಕೊಂಡು ಬಂದರು ಇಂಡಿಯೊಳಗೆ ಇಲ್ಲೇ ಹೈಸ್ಕೂಲ್ ಹೆಡ್ ಮಾ ಹೆಡ್ ಮಾಸ್ಟರ್ ಆಗಿರಿ ಇಲ್ಲೇ ಲೆಕ್ಚರರ್ ಆಗಿರಿ ಅಂತಂದರು ಭಾಳ ಆಫರ್ಗಳಿದ್ದು ಆವಾಗ ಅಪ್ಪ ಏನು ಮಾಡಿದರು ಅಂತಂದ್ರೆ ಬಿಜಾಪುರ ವಿಜಯ ಕಾಲೇಜಿದೊಳಗೆ ಇಂಗ್ಲೀಷ್ ಲೆಕ್ಚರರ್ ಆಗಿ ಕೆಲಸ ಮಾಡ್ಲಾಕತ್ತರು ವಿಜಾಪುರ ವಿಜಯ ಕಾಲೇಜ್ ಭಾಳ ಹಳೆಯದ ಇದೆಲ್ಲ ಯಾಕಂದ್ರೆ ಅಪ್ಪ ತೀರ್ಕೊಂಡೇ ನಲ್ವತ್ತು ವರ್ಷ ಮೇಲಾಯಿತು ಹ್ಞೂ ದಾಗೂ ತೀರ್ಕೊಂಡ್ರಿ ಅಪ್ಪ ಅಲ್ಲಿ ಈ ಮೂರು ವರ್ಷ ಗಣಾಚಾರಿ ಅಂತೇಳಿ ಪ್ರಿನ್ಸಿಪಾಲ್ರು ಇದ್ರಿ ಇಲ್ಲಿ ಭಾಳ ದೊಡ್ಡ ಹೆಸರು ಗಣಾಚಾರಿ ಪ್ರಿನ್ಸಿಪಾಲ್ರು ಅವರು ಏ ನಮ್ಮ ಕಾಲೇಜ್ಗೆ ಬಾರಪ್ಪ ಸಾಲಿಮಠ ನಿಂದು ಇಂಗ್ಲೀಷ್ ಭಾಳ ಚಲೋದ ನಮ್ಮಲ್ಲಿ ಅಂತ ಹೇಳಿ ವಿಜಾಪುರಕ್ಕೆ ಲೆಕ್ಚರರ್ ಆಗಿದ್ದರು ನಾವೆಲ್ಲ ಆವಾಗ ಐದನೇ ತೇ ಆರನೇತೇ ಇದ್ದೀವ್ರಿಲ್ಲೆಲ್ಲ ಸ್ಕೂಲ್ಗೆ ಹೋಗ್ತಿದ್ವಿ ಆಮೇಲೆ ಈ ಒಳಗೆ ಒಂದು ಪ್ರಭು ಸಾರಂಗದೇವ ಶಿವಾಚಾರ್ಯರ ಪದ್ಮರಾಜ ವಿದ್ಯಾಸಂಸ್ಥೆ ಇತ್ತು ಅಲ್ಲಿ ಅವರು ಕಾಲೇಜಿಗೆ ಶುರು ಮಾಡಬೇಕನ್ನೋದೊಂದು ಆಶೆ ಇತ್ತು ರೀ ಅವ್ರದು ಹಿಂಗಾಗಿ ಕೆಲವೊಂದು ಆಡಳಿತ ಅಧಿಕಾರಿಗಳು ಬಂದು ನಮ್ಮ ಅಪ್ಪಾಗ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಸಿಂಧಿಗೆ ಬನ್ನಿರಿ ಕಾಲೇಜಿನ ಪ್ರಾಚಾರ್ಯರಾಗ್ರಿ ಒಬ್ಬರು ದಕ್ಷ ಆಡಳಿತಗಾರರು ಚಾಣಾಕ್ಷರು ಬೇಕಾಗ್ಯಾರ ಮಾತುಗಾರರು ಬೇಕಾಗ್ಯಾರ ಎಲ್ಲರ ಮನ ಒಲಿಸಿ ಒಂದು ಅಲ್ಲಿನ ಸಿಂದ ಕಾಲೇಜ್ ಮಾಡಬೇಕು ಅನ್ನೋದರಿಂದ ಅಪ್ಪಾಗ ಸಿ ವಿಜಾಪುರದಿಂದ ನಾವು ಸಿಂಧಿಗೆ ಬಂದೇವೆ ನೋಡ್ರಿ ಸಿಂಧಿಗೆ ಬಂದ್ವಿ ಒಳಗೆ ನಮ್ಮ ಎಸ್ ಟಿ ಬೊಮ್ಮಣ್ಣಿ ಅಂತ ಒಬ್ಬ ಸಮಾಜ ಸುಧಾರಕರಿದ್ದರು ಶರಣರ ತತ್ವಗಳನ್ನು ಹೇಳೋರು ಆಮೇಲೆ ನನಗೆ ಇನ್ನೂ ಒಂದು ಭಾಳ ಏನು ಅಭಿಮಾನ ಅನ್ನಿಸ್ತದಂದ್ರೆ ನಾವು ಗದುಗಿನ ತೋಂಟದ ಸಿದ್ಧಲಿಂಗ ಸ್ವಾಮ್ರು ಅವ್ರಿ ತೋಂಟದ ಊರವರು ನಾವೆಲ್ಲ ಕಲಿಯುವಾಗ ಅವರು ಧಾರವಾಡದೊಳಗೆ ಬಿ ಎ ಕಲಿತಿದ್ರು ಅವಾಗ ಅಂಥದ್ರಲ್ಲಿ ಅವರ ಪ್ರಭಾವ ಅವರ ಮಾತಿನ ಶಕ್ತಿ ಅವರ ಒಂದು ಕನ್ನಡದ ಪ್ರೇಮ ನನ್ನ ನಮ್ಮ ಮ್ಯಾಲೆ ಭಾಳ ಪ್ರಭಾವ ಬೀರಿತು ಸಿಂಗಿಗೂ ಹೋದೆವಲ್ರಿ ಪರಮೇಶ್ವರ್ ಅವ್ರ ಅಲ್ಲಿ ಹೋದ ಕೂಡಲೇ ಅಪ್ಪ ಒಂದು ನಾಲ್ಕು ಮಂದಿ ಕೂಡಿ ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಕಾಲೇಜಿಗೆ ಕಳಿಸ್ರಿ ಪಿ ಯು ಸಿ ಹೆಸರು ಹಚ್ಚಿಸ್ರಿ ಆರ್ಟ್ಸ್ ಸರಿ ಇರಲಿ ಸೈನ್ಸ್ ಸರಿ ಇರಲಿ ಅಂಥೇಳಿ ಮನೆ ಮನೆಗೆ ಹೋಗಿ ಹೆಣ್ಮಕ್ಳು ಜವಾಬ್ದಾರಿ ತೊಗೊಂಡು ಅವ್ರ ಹೆಸರು ಹಚ್ಕೊಂಡು ಆ ಮಠದೊಳಗೆ ಒಂದು ಕಾಲೇಜ್ ಆರಂಭ ಮಾಡಿಬಿಟ್ರಿ ಸಾರಂಗ ಮಠದೊಳಗೆ ಪ್ರಭು ಸಾರಂಗ ಶಿವಾಚಾರ್ಯರು ಅಂತ ಒಂದು ಮಠ ಅದ ಇನ್ನೊಂದು ಊರಾಗಿನ ಮಠ ಎರಡು ಮಠ ಇನ್ನೊಂದು ಆ ಕಡೆ ಬ್ರಾಹ್ಮಣರು ಜಕ್ಕಪ್ಪಯ್ಯನ ಮಠ ಹಿಂಗೆ ಧಾರ್ಮಿಕ ಒಂದು ವಾತಾವರಣ ಇತ್ತು ಭಾಳ ಕವಿಗಳು ಸಾಹಿತಿಗಳು ನಮ್ಮ ಹಂದಿನೂರು ಸಿದ್ದರಾಮಪ್ಪ ಅವರು ಊರ ಆಮೇಲೆ ನಮ್ಮದು ಎಮ್ ನಮ್ಮ ಕ ಕಲಬುರ್ಗಿಯವ್ರಿ ಎಮ್ ಎಮ್ ಕಲಬುರ್ಗಿಯವರು ಶಿಂದಗಿ ಪಕ್ಕ ಅಲ್ಲೇ ಅವರು ಹೌದು ಹೌದು ರೀ ನಾಟಕಕಾರರು ಕವಿಗಳು ಕಲಾವಿದರು ರವೀಂದ್ರ ಹಂದಿಗನೂರು ಗಜಲ್ ಗಾಯಕ ನಮ್ಮ ಸಿಂದಗಿ ಹಂದಿಗನೂರವ್ರಿಗೆ ಕಲಾವಿದರು ಅವರಿಗೆಲ್ಲ ಅವ್ರಿಗೆಲ್ಲ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ ಆಮೇಲೆ ನಮ್ಮ ಶಾಂತಿ ರಜಾರು ಹೀಗಾಗಿ ಅಲ್ಲಿ ಬೆಳೆದ್ವಿ ಅಲ್ಲಿ ಅಪ್ಪ ಏನು ಮಾಡಿದರು ಅಂತಂದ್ರೆ ಜನರು ಜನರ ಮನ ಒಲಸರುಗಳ ನಾಟಕ ನಮ್ಮ ನಮ್ಮಪ್ಪ ಸ್ವಲ್ಪ ಕಲಾಕಾರರು ನಾನು ಅದಕ್ಕೆ ಹೇಳ್ತಿರ್ತೀನಿ ಅಪ್ಪನಿಂದನೇ ಕಲರ ಕಲೆ ಬಂದದಂತೇಳಿ ದಪ್ಪಗೆ ಆ ದಪ್ಪಗೆ ಕಪ್ಪಗೆ ನಾನು ನೋಡಿದವ್ರೆಲ್ಲ ಏ ಸಾಲಿಮಠ ಸರ್ ನೋಡ್ದಂಗೆ ಆಗ್ತದ್ರಿ ಅವರ ನಕ್ಕಂಗೆ ಆಗ್ತದೆ ಅಂತಾರೆ ಅದಕ್ಕೆ ಭಾಳ ಬಣ್ಣದೊಂದಿಗೆ ಕಲೆಯೂ ಬಂದದಂತೇಳಿ ಇವತ್ತು ಆ ಕಲೆಯೇ ನನ್ನ ಕೈ ಹಿಡಿದು ಇಷ್ಟು ಕನ್ನಡದ ಅಭಿಮಾನಿಗಳನ್ನು ಪಡೆಯೋದಕ್ಕೆ ಸಾರ್ಥಕ ಆಯಿತು ಅನ್ನೋದು ಕೇಳ್ರಿ ಅಲ್ಲಿ ನಾಟಕ ಮಾಡಿಸಿದ್ರಿ ನಾಟಕ ಮಾಡಿಸಿದ್ರು ನಾವು ಕಾಲೇಜು ನಮ್ಮ ಗೆಳತಿಯರು ಸೇರಿಕೊಂಡು ನಮ್ಮ ಅಕ್ಕನ ಮಗ ಎಸ್ ಜಿ ಹಿರೇಮಠ ಸರ್ ಅಂತಿದ್ರು ಅವ್ರ ಪಾಪ ಮನೆ ಮೊನ್ನೆ ತೀರ್ಕೊಂಡ್ರು ಅವ್ರನ್ನ ಹಾಕ್ಕೊಂಡು ಕನ್ನಡದ ಎಲ್ಲ ಪ್ರಾಧ್ಯಾಪಕರ ಬಳಗ್ರಿ ಬೇರೆ ಯಾರಿಂದ ಎಲ್ಲಿಂದಲೂ ಕಲಾವಿದರಿಲ್ಲ ನಾವೇ ಎಲ್ಲ ಕಲಾವಿದರು ಸೇರಿಕೊಂಡು ಒಂದು ಒಂದೂವರೆ ತಿಂಗಳು ಪ್ರ್ಯಾಕ್ಟೀಸ್ ಮಾಡಿ ನಾಟಕ ಮಾಡಿಸಿದ್ರಿ ಗಂಡನಮಾನ ಅಂಥೇಳಿ ಬಸ್ ಕಂಡಕ್ಟರ್ ಅದಕ್ಕೆ ಇನ್ನೊಂದು ಹೆಸ್ರು ಬ ಗಂಡನಮಾನ ಆ ನಾಟಕದೊಳಗೆ ನಾ ಕುಂಟಾಗಿದೆ ಇನ್ನೊಂದು ನಾಟಕ ಮಾಡಿಸಿದ್ರು ಅದರ ಕುರುಡಿಯಾಗಿದೆ ಈ ಎರಡೂ ಅರ್ಧ ಅರ್ಧ ಕುರುಡಿ ಕುಂಟಿ ಆ ಕುಂಟಿ ಕುರುಡಿ ನಾಟಕ ಮಾಡಿಸಿದ್ರಲ್ಲ ರೀ ಆ ನಾಟಕ ಮಾಡಿಸಿದ ಮ್ಯಾಲ ಜನ ಹುಚ್ಚದ್ದು ನಾಟಕ ನೋಡಾಕೆ ಬಂದರು ಸಿಕ್ಕಾಪಟ್ಟೆ ಜನ ಆಡಿಯನ್ಸ್ ಸುತ್ತ ಹಳ್ಳಿ ಶಿಂದಗಿ ಮಂದಿ ಅವಾಗ ಹಿಡಿದಿದ್ದ ನಾಟಕದ ಹುಚ್ಚ ನಮ್ಮ ಸಿಂದಗಿ ಮಂದಿಗೆ ಇನ್ನ ಬಿಟ್ಟಿಲ್ಲ ಇನ್ನಾಲೂ ನಾಟಕ ಆಡಿಸ್ತಿರ್ತಾರೆ ಅದರಿಂದ ಏನು ಒಂದು ಭಾಳ ಪ್ಲಸ್ ಪಾಯಿಂಟ್ ಏನು ಲಾಭ ಆಯಿತು ಅಂದರೆ ನಾಟಕದ ಕೊನೆ ಸೀನ ಬರೋಕಿತ ಮುಂಚೆ ಅಪ್ಪ ಒಂದು ಅನೌನ್ಸ್ಮೆಂಟ್ ಮಾಡಿದರು ಎಲ್ಲ ಹಾಂ ಎಲ್ಲ ಕಲಾಭಿಮಾನಿಗಳು ಎಲ್ಲ ಶ್ರೀಮಂತರು ದಾನಿಗಳು ನಾವು ಶಿಕ್ಷಣ ಸಂಸ್ಥೆ ಕಟ್ಟಬೇಕಂತ ಮಾಡೀವಿ ನೀವು ಉದಾರವಾಗಿ ದಾನ ಕೊಟ್ಟರೆ ಆ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಹೆಸರು ಇಡ್ತೀವಿ ಅಂತ ಅನೌನ್ಸ್ ಮಾಡಿದರ್ರಿ ಅವಾಗಿನ ಕಾಲಕ್ಕೆ ನಲ್ವತ್ತೈದು ನಲ್ವತ್ತೆಂಟು ವರ್ಷಗಳ ಕಾಲ ಹಿಂದೆ ಜಿ ಪಿ ಪೋರ್ವಾಲ್ ಅನ್ನುವಂಥ ಅವರು ಒಂದು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟರು ಒಂದು ಲಕ್ಷ ಹಾಂ ಒಂದು ಒಂದು ಲಕ್ಷ ದೇಣಿಗೆಯನ್ನು ಕೊಟ್ಟರು ಅದನ್ನು ಜಿ ಪಿ ಪೋರ್ವಾಲ್ ಕಾಲೇಜ್ ಅಂಥೇಳಿ ಡಿಗ್ರಿ ಕಾಲೇಜಿಗೆ ಹೆಸರಿಟ್ಟರು ಇನ್ನೊಬ್ಬರು ಆರ್ ಡಿ ಪಾಟೀಲ್ ಅಂತ ಹೇಳ್ತಾವ್ರಿಗೆ ಕೇಳೋ ಗೌಡ್ರು ಅವರು ಐವತ್ತು ಸಾವಿರ ಕೊಟ್ಟರು ಅದಕ್ಕೆ ಜೂನಿಯರ್ ಕಾಲೇಜಕ್ಕೆ ಆ ಹೆಸರಿಟ್ಟರು ಹೆಸರಿಟ್ಟು ಶುರು ಆಯ್ತು ರೀ ಎಲ್ಲ ಕಟ್ಟಡದೆಲ್ಲ ಶುರು ಆಯಿತು ಮತ್ತು ಒಮ್ಮ ಮತ್ತೊಂದು ಮರು ವರ್ಷ ಮತ್ತೆ ನಾಟಕ ಮಾಡಿಸಿದರು ಒಂದರಾಗ ಕುರುಡಿಯಾಗಿದ್ದೆ ಒಂದರಾಗ ಕುಂಟಿಯಾಗಿದ್ದೆ ಆಮೇಲೆ ನಮ್ಮ ಬೊಮ್ಮಣ್ಣ ಡಾಕ್ಟ್ರವರು ಏನವಾ ಇಂದು ಬ್ರೇ ಕುರುಡಿ ಕುಂಟಿ ಪಾತ್ರೆ ಮಾಡ್ತೀವಿ ಇನ್ನು ಹುಚ್ಚಿ ಪಾತ್ರ ಒಂದು ಮಾಡಿಬಿಡು ಅಂದರು ನಾನೇ ನನ್ನ ಜೀವನದೊಳಗೆ ಮುಂದೆ ಹುಚ್ಚಿ ಆಗುವ ಸಂ ಒಂದು ಸಂದರ್ಭ ಬಂತು ಆದ್ರ ಹುಚ್ಚಿ ಆಗಲಿಲ್ಲ ಯಾರಕ್ಕೂ ಯಾರು ಹುಚ್ಚರಾಗ್ತಾರ ಅಂದರೆ ಭಾಳ ಸ್ವಾರ್ಥಿಗಳು ಹುಚ್ಚರಾಗ್ತಾರೆ ತಮ್ಮ ಸುಖನೇ ಯಾರು ತಾವ ನೋಡ್ಕೋತಾರಲ್ರಿ ಯಾರ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲಲ್ಲ ಅವರು ಹುಚ್ಚರಾಗ್ತಾರೆ ಯಾರು ಇನ್ನೊಬ್ಬರಿಗಾಗಿ ಬದುಕಬೇಕು ಮಕ್ಕಳಿಗಾಗಿ ಬದುಕಬೇಕು ಎಲ್ಲರಿಗೂ ಸ್ವಲ್ಪ ನಾನು ಒಂದಿಷ್ಟು ಬೇಕಾಗಿ ಬದುಕಬೇಕು ಅಂತಾರಲ್ಲ ಒಳ್ಳೆಯ ಮನಸ್ಸು ವಿಶಾಲ ಭಾವನೆ ಇದ್ದವರು ಆಮೇಲೆ ಸ್ವಲ್ಪ ಆಧ್ಯಾತ್ಮಿಕ ನೆಲೆಗಟ್ಟು ಇದ್ದವರು ಎಲ್ಲ ಭಗವಂತನ ಲೀಲೆ ಭಗವಂತನ ಮಾಯೆ ಎಲ್ಲ ಅವ್ರ ಕೈಯಾಗ ದೇವರ ಕೈಯಾಗ ಅನ್ನುವಂಥ ನಂಬಿಕೆ ಇದ್ದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅದಕ್ಕೆ ಭಾಳ ಗಟ್ಟಿತನದಿಂದ ಬಂದೆ ನಾನು ಅದಕ್ಕೆ ಅಪ್ಪ ಅಪ್ಪ ಅವರು ನಮ್ಮ ನಮ್ಮ ತಾಯಿ ಬಗ್ಗೆ ಹೇಳಬೇಕು ನಿಮಗೆ ನಮ್ಮ ತಾಯಿಗೆ ನಾವು ಎಂಟು ಮಂದಿ ಮಕ್ಕಳು ರೀ ಒಬ್ರಲ್ಲ ಇಬ್ಬರಲ್ಲ ಎಂಟು ಮಂದಿ ಮಕ್ಕಳು ಏಳು ಮೂರು ಮಂದಿ ಹೆಣ್ಮಕ್ಳು ಕಂಟಿನ್ಯೂವಸ್ ಎರಡು ಇಬ್ಬರು ಅಕ್ಕಂದಿರ ಮೇಲೆ ನಾ ಹುಟ್ಟಿದೆ ಬೇಡದ ಹೆಣ್ಣು ಮಗು ಆಗಿ ಹುಟ್ಟಿದೆ ಇವತ್ತು ಇಡೀ ಕರ್ನಾಟಕದ ಕನ್ನಡಾಭಿಮಾನಿಗಳಿಗೆ ಒಳ್ಳೆಯ ಹಾಡುಗಾರ್ತಿ ಮಾತುಗಾರ್ತಿ ಅಂತ ಇವತ್ತೆಲ್ಲರಿಗೂ ಬೇಕಾಗಿದ್ದೀನಿ ಆದರೆ ಖರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ರೀ ಪರಮೇಶ್ವರ ನಮ್ಮ ಅಪ್ಪ ಎಂದು ಹೆಣ್ಣ ಎಂದು ಫೇದ್ಮ ಮಾಡಿಲ್ಲ ತಿನ್ನಿಸೋದಕ್ಕೆ ಉಣಿಸೋದಕ್ಕೆ ಶಿಕ್ಷಣ ಕೊಡೋದಕ್ಕೆ ಭಾ ಮತ್ತು ನಮಗೆ ನಾಟಕ ಮಾಡಿಸಿದ್ರು ಅಂದ್ರೆ ನೋಡ್ರಿ ಆ ಕಾಲದಾಗ ಹೆಣ್ಮಕ್ಳಿಗೆ ಅಲ್ಲಿ ನಾಟಕ ಮಾಡಿಸಿ ಹಾಡ ಹಾಡೋದು ಡಾನ್ಸ್ ಮಾಡೋದು ಡೈಲಾಗ್ ಹೇಳಿಸೋದು ಇಷ್ಟೆಲ್ಲ ನಮಗೆ ಅಲ್ಲಿ ಒಂದು ಒಳ್ಳೆಯ ಟ್ರೈನಿಂಗ್ ಕೊಟ್ಟರು ಅಪ್ಪ ಹೆಂಗಿದ್ರು ಅಂದ್ರೆ ಭಾಳ ಸ್ಟ್ರಿಕ್ಟ್ ರೀ ಆ ನಾಟಕ ನಮಗೆ ಏನು ರಿಹರ್ಸಲ್ ಮಾಡಿಸ್ತಿದ್ರಲ್ಲ ಅಲ್ಲಿ ಅಳೂದಿತ್ತು ಅಂದ್ರೆ ಅಳವೇ ಅಳಬೇಕೆ ನಾವು ಅಳಬೇಕು ಖರೆ ಖರೆ ಅಳತಿದ್ದೆವು ನಾವು ದುಃಖದ ಪ್ರಸಂಗ ಬಂದಾಗ ಅಪ್ಪ ಇರ್ಬೇಕು ಮುಂದೆ ಅವ್ರು ಎದ್ರು ಕೂತಿರ್ಬೇಕು ಡೈರೆಕ್ಟ್ರ್ ಅಂದ್ರೆ ನಮ್ಗೆ ಸೀರಿಯಸ್ನೆಸ್ ಬರ್ತಿತ್ತು ಅಪ್ಪ ಎಲ್ಲೆರೇ ಮೀಟಿಂಗ್ ವಿಜಾಪುರಕ್ಕೆ ಹೋದರು ಅಂದ್ರೆ ಚೆಂದ ಪಾ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅದಕ್ಕೆ ಎರಡು ದೊಡ್ಡ ನಾಟಕ ಆಡಿದ್ವಿ ಗ್ಯಾದ್ರಿಂಗ್ ಅಂತೂ ಭಾಳ ಚಲೋ ಮಾಡಿಸ್ತಿದ್ರು ಎಲ್ಲ ದೊಡ್ಡ ಚಲೋ ಚಲೋ ದೇಶಭಕ್ತಿ ಗೀತೆ ಭಾವಗೀತೆ ಆಮೇಲೆ ಏಕಾಂಗ ನಾಟಕಗಳು ಅವಾಗೆಲ್ಲ ಭಾಳ ಮಂದಿಗೆ ಅದೇ ಮನೋರಂಜನೆ ಅಲ್ರಿ ಆವಾಗ ಹೀಗಾಗಿ ಆಮೇಲೆ ಎರಡು ಒಂದೇ ಥಿಯೇಟರ್ ಇತ್ತು ರೀ ನಟರಾಜ್ ಟಾಕೀಸ್ ಅಂಥೇಳಿ ಸಿಂಧಿ ಒಳಗೆ ಸೌಂಡ್ ಸಿಸ್ಟಮ್ ಭಾರಿ ಇತ್ತು ರೀ ಹೋಗಿ ಆರಾಮ್ ನೆಲದ ಮೇಲೆ ಕುಂಡ್ರದ್ದು ಆಮೇಲೆ ಎಂಟಣೆ ಎಂಟಣೆ ಕೊಟ್ಟರೆ ಒಳಗೆ ಬಿಡ್ತಿದ್ರು ಅವಾಗ ಬರೀ ಎಂಟಣೆ ಐವತ್ತು ಪೈಸಾ ಕೊಟ್ಟರೆ ಸಿನಿಮಾ ಹೋಗ್ತಿದ್ವಿ ಅವ್ರ ಗೆಲ್ತಾರೆ ನಮ್ಮ ಮನೆಗೆ ಬರೋದು ನಾವು ಅವ್ರ ಮನೆಗೆ ಹೋಗಿ ಹೋಗಿಬಾರ್ದು ಈ ಚಂದ್ರ ರಾಜ್ಕುಮಾರ್ ಸಿನ್ಮಾ ಬಂದದ್ದು ನಡ್ರಿ ನಡ್ರಿ ಎಲ್ಲರ ಮನೆ ಒಪ್ಪಿಸಿ ಹೋಗಿ ಸಿನ್ಮಾಕ್ ಹೋಗೋದ್ರಿ ಸಿನಿಮಾಕ್ಕೆ ಅಕಸ್ಮಾತ್ ಕರೆಂಟ್ ಹೋಯ್ತಂದ್ರೆ ಅಂದ್ರೆ ಮತ್ತೆ ಟಿಕೆಟ್ ಕೊಟ್ಟು ಒಳಗೆ ಕಳ್ಸವ್ರ ಮತ್ತು ನಾಳೆ ಹೋಗುದ್ರಿ ಹಾಂ ಎಂಟಣೆ ಕೊಂದು ಎಂಟನೇ ಕೊಂದು ಮಾರುತಿ ಪ್ರಾಣ ಜ್ವರು ಹೇಳ್ದಂಗೆ ಎಂಟಣೆ ಕೊಟ್ಟರೆ ಸಿನ್ಮಾ ಅವಾಗಿನ ಸಿನಿಮಾಗಳು ನಮ್ಮ ನನ್ನ ಮ್ಯಾಲೆ ಭಾಳ ಪರಿಣಾಮ ಬೀರಿತು ಎಲ್ಲರಿಗೂ ಬೀರದಂಗೆ ಈ ಭಾಳ ಸಿನಿಮಾ ನೋಡಿದ್ದೀನಿ ರೀ ಒಂದು ಎರಡರಿ ಅಗದಿ ವಾ ಭಾಳ ಬೆಳ್ಳಿ ಮೋಡ ಸರ್ವ ಮಂಗಳ ಸಾಕ್ಷಾತ್ಕಾರ ಬಂಗಾರದ ಮನುಷ್ಯ ಜೇನುಗೂಡು ತುಂಬಿದ ಕೊಡ ಆ ಬಿಡುಗಡೆ ಎಲ್ಲ ಎಲ್ಲ ಒಟ್ಟು ವಾರಕ್ಕೊಂದು ಸಿನಿಮಾ ಬರ್ತಿತ್ತು ನಾವು ವಾರಕ್ಕೊಂದು ಸಿನಿಮಾ ನೋಡ್ತಿದ್ವಿ ಆಮೇಲೆ ಮತ್ತೆ ನಮ್ಮ ಮನುಗಳಿಯವರು ಮಿನಿಸ್ಟರ್ ಆದಕ್ಕೂ ಆಗೋಕ್ಕಿಂತ ಮುಂಚೆ ಅಲ್ಲಿ ಆನಂದ್ ಟಾಕೀಸ್ ಅಂತ ಮಾಡಿದರು ಹೀಗಾಗಿ ಸಿಂದಗಿಯೊಳಗೆ ಸ್ವಲ್ಪ ಕಲಾವಿದರು ಭಾಳ್ರಿ ಕಲಾಭಿಮಾನಿಗಳು ನಾಟಕದ ಹುತ್ಸ ಭಾಳ ಸಿನಿಮಾ ನಾಟಕ ಯಾರೇ ಬಂತು ನಾಟಕ ಮಾಡೋರು ಬಂದರು ಅಂತಂದ್ರೆ ನಮ್ಮ ಅಪ್ಪವರೇ ಉದ್ಘಾಟಕರಾಗ್ತಿದ್ರು ಇನ್ನೊಬ್ಬರು ಐ ಎಸ್ ಪಾಟೀಲ್ ಇಂಜಿನಿಯರ್ ಇರ್ತಿದ್ರು ಅವ್ರಿಗೆ ಉದ್ಘಾಟಕರು ಅತಿಥಿಗಳನ್ನಾಗಿ ಮಾಡೋದರಿಂದ ನಾವು ಫ್ರೀಯಾಗಿ ಮುಂದಿನ ಸೀಟ್ ಕೂತು ನಾಟಕ ನೋಡ್ತಿದ್ವಿ ಆಮೇಲೆ ನಾಟಕ ನೋಡುವಾಗ ಅವ್ರಿಗೆಲ್ಲ ಬಂದಿರಂತಹ ಕಲಾವಿದರಿಗೆ ಕರೆಸಿ ಅವರಿಗೆ ನಾಷ್ಟ ಮಾಡಿಸಿ ನಮ್ಮ ಮನೆಯಾಗಿನ ಚಲೋ ಸೀರೆ ಇದ್ದರೆ ಸೀರೆ ಕೊಡ್ತಿದ್ವಿ ಅವ್ರಿಗೆ ರೀ ನನಗೆ ಭಾಳ ನೆನಪದ ನಿಮ್ಮ ಕಲಾ ಮಾಧ್ಯಮದೊಳಗೆ ಆರ್ ಟಿ ರಮಾ ರಾಜೇಶ್ ಅವರು ಶೈಲಶ್ರೀ ಅವರು ಬಂದರು ಶೈಲಶ್ರೀ ಅವ್ರು ಬಂದರು ಆ ಶೈಲಶ್ರೀ ಅವರು ನಾವು ಬಹುಶಃ ಮ್ಯಾಟ್ರಿಕ್ ಇದ್ದಾಗ ಕಾಣಿಸ್ತದ್ರಿ ಸುದರ್ಶನ ಶೈಲಶ್ರೀ ಬರಬೇಕಂತಿತ್ತು ಅವರು ಸುದರ್ಶನ್ ಸರ್ ಬರಲಿಲ್ಲ ಶೈಲಶ್ರೀ ಒಬ್ಬರೇ ಬಂದರು ಅವ್ರಿಗೆ ಐ ಬಿ ಎಲ್ಲಿ ಇಳಿಸಿದ್ದರಿ ನಾವು ಎಲ್ಲ ಗೆಳೆತರು ಓಡಿ ಹೋಗಿ ಕಾರ್ಬಾರ ಮಾಡಿ ಅವ್ರಿಗೆ ಭೇಟಿ ಹೋದ್ವಿ ಬೇಟೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಬೇಟೆಯಾಗಿ ಈಗಿನಂಗೆ ಏನು ಮೊಬೈಲ್ ಇರ್ತಿರ್ಲಿಲ್ಲ ಬಿಡ್ರಿ ಭೇಟಿಯಾಗಿ ಬಂದ್ವಿ ಅವತ್ತು ಗ್ಯಾದ್ರಿಂಗ್ದೊಳಗೆ ಅವರು ಶೈಲಶ್ರೀ ಮೇಡಮ್ ಅವರು ನೀ ನಡೆವ ಹಾದಿಯಲ್ಲಿ ಅಂತೇಳಿ ಒಂದು ಸುಂದರ ಹಾಡು ಹಾಡಿದರು ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ ಕಹಿ ಎಲ್ಲ ನನಗಿರಲಿ ಏನೇನು ಬಯಸಿತು ಮನಸು ಕೈ ಸೇರಿ ಎಲ್ಲ ಸೊಗಸು ಕೈ ಎಲ್ಲ ಕನಸು ಆಸೆ ಮರೆತರೆ ಲೇಸು ನನ್ನ ಕಣ್ಣ ನೀರಿನಲ್ಲಿ ನಿನ್ನ ಬಿಂಬ ಕಾಣುತ್ತಿರಲಿ ಈ ಬಾಳು ಇಂತೇ ಇರಲಿ ನಿನ್ನ ನೆನಪು ಚಿರವಾಗಿರಲಿ ಈ ಬೇಗೆ ನೀಗಲಿ ಮನಸ್ಸು ಹಗುರವಾಗಲಿ ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ಅನ್ನುವಂಥ ಹಾಡು ಶೈಲಶ್ರೀ ಅವರು ಹಾಡಿದರು ಅವರು ಹಾಡಿದಾಗ ನಾವು ನಮ್ಮ ಗೆಳತಿ ಕೂಡಿ ಆ ಕಡೆ ಒಬ್ಬಕ್ಕೆ ನಮ್ಮ ಗೆಳತಿ ಬರೋಡ್ರಿ ಹೆಣ್ಣಿನ ವೇಷದೊಳಗೆ ನಾ ಈ ಕಡೆ ಹ್ಯಾಟ ಪ್ಯಾಂಟ್ ಹಾಕ್ಕೊಂಡು ಈ ಕಡೆ ಬರೋದು ಬಂದು ಕೂಡಲೇ ಟಪ್ ತವ್ರ ಬಾರಿಸೋದು ಇಲ್ಲಿ ಹುಡ್ಕುತ್ತ ಕಣ್ಣು ಏನೋ ಹೇಳಿತು ಅದೊಂದು ಡಾನ್ಸ್ ಮಾಡಿದ್ದೇವ್ರಿ ಹೀಗಾಗಿ ಸಣ್ಣವ್ರಿದ್ದಾಗಿರಿಂದರೂ ಹಾಡೋದು ಭಾಷಣ ಮಾಡೋದು ನಮ್ಮಪ್ಪರು ಗ್ಯಾ ಚಲೋ ಚಲೋ ಕಾರ್ಯಕ್ರಮಕ್ಕೆಲ್ಲ ಎಷ್ಟಾಗಿ ಹೋಗೋರು ಮುಖ್ಯ ಅತಿಥಿಯಾಗಿ ನಾನು ಹಾಡ ಹಾಡ್ತಿದ್ದೇನೆ ಅವಾಗ ಬಾಳ ಬಂಗಾರ ನೀನು ಇದು ನನ್ನ ಫೇವ್ರೇಟ್ ಹಾಡ್ರಿ ಅದೊಂದು ಹಾಂ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡು ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ ತಾನು ತಾನ ತಾನು ತಾನ ತಾನು ತಂದಾನತಾನ ತಾನು ತಂದಾನತಾನ ಹಿಂಗಾಗಿ ಸುಮ್ಮ ಅಧ್ಮಾಸ್ ಹಾಡಿದ್ರು ನಾವು ಅಲ್ಲಿ ಫೇಮಸ್ ಆಗಿಬಿಟ್ಟಿವಿ ಸಾಲಿಮೆಟ್ಟ ಅವರು ಚಲೋ ಹಾಡ್ತಾರೆ ಅಕ್ಕ ತಂಗಿಯರು ಅಂತೇಳಿ ಹಿಂಗಾಗಿ ಅಪ್ಪಗೆಲ್ಲರಿ ಕಾರ್ಯಕ್ರಮಕ್ಕೆ ಕರೇನ ನಿಮ್ಮ ಮಗಳು ಹಿಂದೂಮತಿಯವರು ಕರ್ಕೊಂಬರ್ರಿ ಅವ್ರು ನಡ್ಬಾರಕ್ಕೆ ಹಾಡ ಹಾಡ್ತಾರೆ ಅಂತೇಳಿ ಅವ್ರು ಹಾಡ ಹಾಡಕ್ಕೆ ಹೋಗ್ತಿದ್ದೆ ಆವಾಗ ಹೊತ್ತು ಇಪ್ಪತ್ತು ಎಲ್ಲ ರೂಪಾಯಿ ಏರಿ ಮಾಡವ್ರು ಹಿಂಗೆ ಹ್ಞೂ ರೀ ಹಿಂಗಾಗಿ ಅವಾಗೇರಿ ಹ್ಞೂ ಇದ್ದಾಗೆ ಅವರು ಹತ್ತು ಇದು ಮಾಡಿ ನೂರ ಐವತ್ತು ಎರಡುನೂರು ರೂಪಾಯಿ ತರ್ತಿದ್ದೇವೆ ರೀ ಅವಾಗೆ ನೂರು ಐವತ್ತು ಹಿಂಗೆ ಆಯೇರಿ ಬರ್ತಿದ್ದವು ಅವಾಗ ಹಿಂಗಾಗಿ ನನಗೆ ನಮ್ಮ ಅಪ್ಪ ಭಾಳ ಸಪೋರ್ಟ್ ಕೊಟ್ಟರು ಇನ್ನು ನಮ್ಮವ್ವ ಅವ್ವ ಎಂಟು ಮಕ್ಕಳ ತಾಯಿ ನಮ್ಮವ್ವ ಎಂಟು ಮಕ್ಕಳ ತಾಯಿ ಹದಿನೇಳು ಜನ ಮೊಮ್ಮಕ್ಕಳು ಹದಿನೆಂಟು ಹದಿನೇ ಹದಿನೆಂಟು ಮೊಮ್ಮಕ್ಕಳು ಏಳು ಮರಿ ಮೊಮ್ಮಕ್ಕಳು ನಮ್ಮಪ್ಪ ಭಾಳ ಐವತ್ತೈದನೇ ವಯಸ್ಸಿಗೆ ಹೃದಯಾಘಾತದಿಂದ ನಮ್ಮ ನಗಲು ಹೋದರು ನಮ್ಮ ಎಂಬತ್ತು ವರ್ಷ ಬದುಕಿದ್ದಾಳ್ರಿ ಎಂಬತ್ತು ವರ್ಷ ಬದುಕಿದ್ದು ಆಮೇಲೆ ಯಾವಾಗಲೂ ನಮ್ಮ ನಾವು ನೋಡಿದ ಪ್ರಕಾರ ಅಮ್ಮ ಮತ್ತು ಅಕ್ಕಿ ಮ್ಯಾಟ್ರ ಸೆವೆಂತ್ ಪಾಸ್ ಆಗಿ ಅಮ್ಮ ಟೀಚರ್ ಇದ್ದಾಳ್ರಿ ಮೊದಲು ಟೀಚರ್ ಇದ್ಲು ಅಪ್ಪ ಲಗ್ನಾಗನ ಟೀಚರ್ ಜಾಬ್ದಿಂದ ಬಿಡಿಸಿದ್ರು ಇಲ್ಲಿ ಶಿಂದಿಗೆ ಬಂದಿವಲ್ಲ ಶಿಂದಿ ಊರಾಗ ಅಂದ್ರೆ ನಮ್ಮ ಮವನ್ ಬಗ್ಗೆ ನಾ ಯಾಕೆ ಇಷ್ಟು ಅಭಿಮಾನದಿಂದ ಹೇಳಾಕತ್ತೀನಿ ಅಂದ್ರೆ ಶರಣರ ಒಂದು ತತ್ವಗಳನ್ನು ನಮ್ಮ ಮನೆಯಿಂದೇ ಕಲಿಸಿಕೊಟ್ಲ ನಮಗೆ ಸಮಾನತೆ ನನ್ನ ಗೆಳತಾರ ಬರಲಿ ತಮ್ಮನ ಗೆಳೆಯರು ಬರಲಿ ಮನೆಗೆ ಯಾರೇ ಬರಲಿ ಯಾವ ಜಾತಿ ಯಾವ ಕುಲ ಎಂದೂ ಕೇಳ್ತಿದ್ದಿಲ್ಲ ಆಮೇಲೆ ಇದು ತಿಂದಿದ್ದು ತಾಟ ತೊಳೆಯೋದು ಬಟ್ಲ ಚುಕ್ಕುಸಿ ತೊಳೆಯೋದು ಎಂದೆಂದೂ ಮಾಡಿಸ್ತಿದ್ದಲ್ಲ ಅಯ್ಯೋ ಎಲ್ಲ ಒಂದೇ ಹಿಡ್ರಿ ಆ ಕಡೆ ಅಂತ ಹೇಳ್ತಿದ್ರು ಎಲ್ಲ ಕೆಲಸಕ್ಕೆ ಹಚ್ಚಿದ್ರು ಎಲ್ಲ ಕೆಲಸ ಮಾಡ್ತಿದ್ದರು ಈ ಬೇಗ ನೀ ಮನಸ್ಸು ಹಗುರವಾಗಲಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ